ಮೋದಿ ಅನ್ನೋ ಕಾರಣಕ್ಕೆ ರಾಜ್ಯದ ಜನ ದೇಶದ ಜನ ಮತ ಆಗ್ತಾರೆ ಅನ್ನೋ ಮತನ ಹೇಳ್ತಾ ಇದ್ದೀವಿ. ಹೇಗೆ ಯಾಕೋ ಮಂಡ್ಯ ಬಿಟ್ಟು ನನ್ಗೆ ವಾಪಸ್ ಹೋಗ್ಲಿಕ್ಕೆ ಮನಸ್ಸಾಗ್ತಿಲ್ಲ ಪ್ರಶ್ನೆಗಳ ವಿಚಾರ ಬಂದಾಗ. ಸೊ ಮಂಡ್ಯ ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ಲೇ ಹೇಳಿದೆ ಜೆ ಡಿ ಎಸ್ ಪ್ಲಸ್ ಬಿ ಜೆ ಪಿ ಮತ್ತೆ ನಿಮ್ಮ ಬೆಂಬಲಿಗರು ಎಲ್ಲರೂ ಸೇರಿದಂಗೆ ಈಗ ನೀವು ಪಾರ್ಟ್ ಆಫ್ ದ ಬಿ ಜೆ ಪಿ ನಾಯಕಿ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ನರೇಂದ್ರ ಮೋದಿ ಅವ್ರದ್ದು ಮಂಡ್ಯದಲ್ಲಿ ಅಂತ ತಮ್ಗೆ ಅನ್ಸುತ್ತೆ? ಯಾಕಂದ್ರೆ 181,000 ಮತ ಬಿದ್ದಿತ್ತು ಬಿಜೆಪಿ ಅಭ್ಯರ್ಥಿಗಳಿಗೆ. ನೀವು ಕೂಡ ಮಂಡ್ಯದಲ್ಲಿ ಬಿಜೆಪಿ ಆ ಮಟ್ಟದ ಮತಗಳಿಕೆ ಬರಲಿಕ್ಕೆ ಬಳಸೋ ಕಾರಣ ಆಗಿದ್ರಿ, ಕ್ಯಾಂಪೇನ್ ಮಾಡಿದ್ರಿ, ಓಡಾಡಿದ್ರಿ. ಸ್ವಾಮಿ ಅವ್ರು ಕೂಡ ಒಂದು 30,000 ಮತ ಅಶೋಕ್ ಜಯರಾಮ್ಗೆ 30,000 ಮತ ನಲವತ್ತೆರಡು ಸಚ್ಚಿ, ಲೈಕ್ ಹಿಂಗೆ ಒಂದು ದೊಡ್ಡ ಮಟ್ಟದ ಮತಗಳನ್ನ ಪಡ್ಕೊಂಡಿದ್ರು. ಮುನ್ರಾಜು 25,000 ಮಳವಳ್ಳಿನಲ್ಲಿ. ಸೊ ಈಗ ಮೋದಿ ಅನ್ನೋ ಕಾರಣಕ್ಕೆ ಎಷ್ಟು ಪ್ರಮಾಣ ರೈಸ್ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಲೈಕ್ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಬಂದಾಗ ಆ ಒಂದು ಮೋದಿ ಫ್ಯಾಕ್ಟರ್ ಅನ್ನೋದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮ ಬೀಳುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಸ್ಟೇಟ್ ಜನ ಏನು ದಡ್ರಲ್ಲ, ಅವರು ಸ್ಟೇಟ್ ಎಲೆಕ್ಷನ್ನ ಬೇರೆ ರೀತಿ ನೋಡ್ತಾರೆ, ದೇಶದಲ್ಲಿ ನಡೆಯುವಂಥ ಎಲೆಕ್ಷನ್ನ ಬೇರೆ ರೀತಿ ಅವರು ರೆಸ್ಪಾಂಡ್ ಆಗ್ತಾರೆ. ಸೊ ಖಂಡಿತ ಎಲ್ರಿಗೂ ಗೊತ್ತು ಮೋದಿ ಅವರ ಸಾಧನೆ ಏನು, ಅವರು ಅಂಥ ಸ್ಟ್ರಾಂಗ್ ಲೀಡರ್ ಇದ್ದಾಗ ನಮ್ಮ ದೇಶ ಯಾವ ರೀತಿ ಒಂದು ರೀತಿ ಸೆಕ್ಯೂರ್ ಅಂತೀವಲ್ಲ, ಆ ಸುರಕ್ಷತೆಯ ವಿಚಾರಕ್ಕೆ ಅಂತ ಬಂದಾಗ ಖಂಡಿತ ದೇ ವಿಲ್ ಪ್ರಿಫರ್ ಮೋದಿ. ಇದೆಲ್ಲ ಇಟ್ಕೊಂಡು ಪ್ಲಸ್ ಈಗ ಮೊದ್ಲಕ್ಕಿಂತಲೂ BJP ಒಂದು ಅವೇರ್ನೆಸ್ ಮಂಡ್ಯದಲ್ಲೂ ಬಂದಿದೆ. ಅಂದರೆ ಪ್ರತಿ ಎಲೆಕ್ಷನಲ್ಲಿ ನೀವು ನೋಡ್ತಾ ಬಂದರೆ ಅದು ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಅದು ಈ ಎಲೆಕ್ಷನ್ಗೆ ಎಸ್ಪೆಷಲಿ ಅಲೈಯನ್ಸು ಆಗಿದೆ, ಪ್ಲಸ್ ನಾನು BJP ಸೇರ್ಕೊಂಡಿದ್ದೀನಿ, ಇವೆಲ್ಲ ಫ್ಯಾಕ್ಟರ್ಸ್ ಜೊತೆಗೆ ನ್ಯೂ ಫಸ್ಟ್ ಟೈಮ್ ವೋಟರ್ಸು ಇದ್ದಾರೆ, ಅವರೆಲ್ಲ 100% ಮೋದಿ ಅವ್ರ ಪರಾನೇ ಇದ್ದಾರೆ. ಸೊ ಇದೆಲ್ಲ ನೋಡೋದಾದರೆ BJP ಒಂದು ಬೇಸ್ ಅಂತೂ ಸ್ವಲ್ಪ ಸ್ಟ್ರೆಂಥನ್ ಆಗ್ತಾ ಇದೆ, ಜೊತೆಗೆ ಕ್ಯಾಂಡಿಡೇಟ್ಗೂ ಆ ಸ್ಟ್ರೆಂತ್ ಪ್ಲಸ್ ಆಗುತ್ತೆ. ಕುಮಾರಸ್ವಾಮಿ ಅವರ ಕಾರಣ ಹೌದು.